ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾವು ಪುಸ್ತಕದಲ್ಲಿ ಓದಿದ ಹಾಗೆ ಮಹಾತ್ಮ ಗಾಂಧಿ ಒಬ್ಬರು ಅಹಿಂಸಾವಾದಿ ರಾಷ್ಟ್ರಪಿತ. ಈ ರಾಷ್ಟ್ರ ಕಂಡ ಅತ್ಯದ್ಭುತ ನಾಯಕ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು, ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ಜನರ ಪರವಾಗಿ ಹೋರಾಟ ಮಾಡಿದವರು. ಹಾಗಾಗಿ ಗಲ್ಲಿಗಲ್ಲಿಗೆ ಇವರ ಹೆಸರನ್ನ ಇಟ್ಟಿದ್ದಾರೆ ಹಾಗೂ ಇವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಇಂದಿಗೂ ಜನ ಇವರನ್ನ ದೇವರಂತೆ ಪೂಜಿಸಿದ್ದಾರೆ. ಹೀಗೆ ಈತ ಒಬ್ಬ ದೊಡ್ಡ ಮನುಷ್ಯ ಅಂತ ಹಲವರು ಪುಸ್ತಕಗಳಲ್ಲಿ ನಮೂದಿಸಿದ್ದಾರೆ. ಹಾಗಂತ ಪುಸ್ತಕದಲ್ಲಿ ಓದಿದ್ದಲ್ಲ ನಿಜನ ಅಂತ ನೋಡಿದ್ರೆ ಅದರಲ್ಲಿ ಅರ್ಧ ಸುಳ್ಳು ಮಾಹಿತಿ ಇದೆ. ಬನ್ನಿ, ಹಾಗಾದ್ರೆ ಗಾಂಧಿ ಎಂಥವರು, ಇವರ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ಎಷ್ಟೇ ವಿಚಾರಗಳನ್ನ ಹಾಗೂ ವಿಶೇಷವಾಗಿ ಗಾಂಧಿ ಆಶ್ರಮದಲ್ಲಿ ಮಾಡ್ತಿದ್ದ ಸೆಕ್ಸ್ ಪ್ರಯೋಗಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಏನಿದು ಗಾಂಧಿ ಅಂತಾರೆ, ಸೆಕ್ಸ್ ಅಂತಾರೆ, ಸುಮ್ಮನೆ ಸುಳ್ಳು ಮಾಹಿತಿ ಹೇಳ್ತಿದ್ದಾರೆ ಅನ್ಕೋಬೇಡಿ. ಇದನ್ನ ನನ್ನ ಸ್ವಂತಿಕೆಯಿಂದ ಹೇಳ್ತಾ ಇರೋದಲ್ಲ, ಇದಕ್ಕೆ ಸಂಬಂಧಪಟ್ಟ ಪಕ್ಕಾ ಪ್ರೂಫ್ಗಳನ್ನ ಈ ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಕೂಡ ಚೆಕ್ ಮಾಡ್ಕೋಬಹುದು. ಗಾಂಧಿ ಮಾಡಿದ ಸೆಕ್ಸ್ ಪ್ರಯೋಗಗಳು. ಸ್ನೇಹಿತರೆ, ಅಂದು 1885 ಗಾಂಧಿ ತಂದೆ ಅನಾರೋಗ್ಯದ ಕಾರಣ ಇನ್ನೇನೋ ಪ್ರಾಣ ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಂಚದ ಪಕ್ಕ ಇದ್ದ ಗಾಂಧಿ ಇದ್ದಕ್ಕಿದ್ದಂತೆ ಅಲ್ಲಿಂದ ಎದ್ದು ತನ್ನ ಹೆಂಡತಿಯನ್ನ ಕರೆದುಕೊಂಡು ತನ್ನ ಪ್ರೈವೇಟ್ ಕೋಣೆಗೆ ಹೋಗಿ ಆ ಕೆಲಸವನ್ನ ಮುಗಿಸಿಬಿಡ್ತಾರೆ. ಸರಿಯಾದ ಇದೇ ಸಂದರ್ಭದಲ್ಲಿ ತಂದೆ ಪ್ರಾಣ ಕೂಡ ಹೋಗುತ್ತೆ. ಇದನ್ನ ನನ್ನ ಸ್ವಂತಿಕೆಯಿಂದ ಹೇಳ್ತಾ ಇರೋದಲ್ಲ, ಸ್ವತಃ ಗಾಂಧಿ ತನ್ನ ಆತ್ಮಚರಿತ್ರೆ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ. ಈ ಘಟನೆ ನನಗೆ ಅತ್ಯಂತ ಬೇಸರ ತಂದಿದೆ ಅಂತ. ಇದಕ್ಕೆ ಕಾರಣ ನನ್ನಲ್ಲಿರುವ ಬೇಡಿಕೆಗಳು. ಈ ಕ್ಷಣದಿಂದಲೇ ಈ ಬೇಡಿಕೆಗಳನ್ನೆಲ್ಲ ಬಿಟ್ಟು ಬ್ರಹ್ಮಚಾರಿಗೆ ಬದುಕ್ತೀನಂತ 1885 ಗಾಂಧಿ ಹೇಳಿಕೊಳ್ತಾರೆ. ಆದರೆ ಗಾಂಧಿ ಮಾತ್ರ ಬ್ರಹ್ಮಚಾರಿಯಾಗಿದ್ದು 1906. ಈ ಮಧ್ಯದಲ್ಲಿ ಇವರು ಎರಡು ಮಕ್ಕಳ ತಂದೆ ಆಗ್ತಾರೆ. ನಂತರ ಇವರು ಮಾಡಿದ್ದು ಅಷ್ಟಿಷ್ಟಲ್ಲ, ಈ ಬ್ರಹ್ಮಚರ್ಯ ಅನ್ನೋ ವಿಚಾರದಲ್ಲಿ ಒಂದು ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ. ಈ ಆಶ್ರಮ ಡೇರಾ ಬಾಬಾ ಆಶ್ರಮಗಿಂತಲೂ ಘೋರವಾಗಿತ್ತು. ಈ ಆಶ್ರಮದಲ್ಲಿ ಗಾಂಧಿ ಹುಡುಗರು ಹುಡುಗಿಯರು ಹಾಗೂ ಮಕ್ಕಳ ಮೇಲೆ ಸೆಕ್ಸ್ ಪ್ರಯೋಗಗಳನ್ನ ಮಾಡ್ತಿದ್ರು. ಈ ಆಶ್ರಮದಲ್ಲಿ ಗಂಡು ಹೆಣ್ಣು ಜೊತೆಯಲ್ಲಿ ಸ್ನಾನ ಮಾಡಬೇಕಿತ್ತು, ಜೊತೆಯಲ್ಲಿ ಮಲಗಬೇಕಿತ್ತು, ಕೆಲವೊಮ್ಮೆ ಮೈ ಮೇಲೆ ಬಟ್ಟೆ ಇಲ್ಲದೆ ಮಲಗ್ತಿದ್ರು. ಆದರೆ ಯಾರಾದರೂ ಸೆಕ್ಸ್ ಆಕ್ಟಿವಿಟಿ ಮಾಡಿದ್ರೆ ಅವರನ್ನು ಶಿಕ್ಷೆ ನೀಡ್ತಿದ್ರು. ಈ ಆಶ್ರಮದಲ್ಲಿ ಗಂಡ ಹೆಂಡತಿ ಆದರೂ ಸರಿ ಲೈಂಗಿಕವಾಗಿ ಸೇರೋ ಹಾಗಿಲ್ಲ ಅನ್ನೋ ರೂಲ್ಸ್ ಇತ್ತು. ಆದರೆ ವಿಚಿತ್ರ ಅಂದರೆ ಇದ್ಯಾವುದು ರೂಲ್ಸ್ಗಳು ಗಾಂಧಿ ಅವರನ್ನ ಅನ್ವಯ ಆಗ್ತಿರಲಿಲ್ಲ. ಈ ಆಶ್ರಮದಲ್ಲಿ ಗಾಂಧಿ ಹಲವು ಬಾರಿ ಹೆಂಗಸರೊಂದಿಗೆ ಒಬ್ಬರೇ ಮಲಗ್ತಿದ್ರು, ಹೆಂಗಸರ ಜೊತೆ ಸೇರಿ ಬರಿಬತ್ತಲೆ ಸ್ನಾನ ಮಾಡ್ತಿದ್ರು. ಒಂದು ಸಂದರ್ಶನದಲ್ಲಿ ನಿಮ್ಮಂಥವರು ನಗ್ನವಾಗಿ ಹೆಂಗಸರೊಂದಿಗೆ ಸ್ನಾನ ಮಾಡೋದು ಯಾಕೆ ಅಂತ ಗಾಂಧಿ ಅವರನ್ನ ಕೇಳ್ತಾರೆ. ನಾನು ಹಾಗೆ ಮಾಡುವಾಗ ನನ್ನ ಕಣ್ಣನ್ನು ಮುಚ್ಕೊಳ್ತಿದ್ದೆ ಅನ್ನೋ ಉತ್ತರ ಗಾಂಧಿ ಕೊಡ್ತಾರೆ. ಗಾಂಧಿ ಈ ಪ್ರಯೋಗವನ್ನು ತನ್ನ ಸ್ವಂತ ಸೆಕ್ರೆಟರಿಯಾದ ಪ್ಯಾರಲಾಲ್ ನಾಯರ್ ತಂಗಿಯಾದ ಸುಶೀಲಾ ನಾಯರ್ ಜೊತೆ ಮಾಡ್ತಾರೆ. 33 ವರ್ಷದ ಸುಶೀಲಾ ನಾಯರ್, 73 ವರ್ಷದ ಗಾಂಧಿ ಒಂದು ಮಂಚದ ಮೇಲೆ ಅದು ನಗ್ನವಾಗಿ ಮಲ್ಕೊಳ್ಳೋದು ನೀವು ನಂಬಿದ್ರು ನಂಬದೇ ಇದ್ರು ಇದು ಕಟು ಸತ್ಯ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ನಿಮಗೆ ಆನ್ಲೈನಲ್ಲಿ ಸಿಗತ್ತೆ. ನಾವು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ, ನೀವು ಬೇಕಿದ್ದಲ್ಲಿ ಚೆಕ್ ಮಾಡ್ಕೋಬಹುದು. ಇದೇ ಮಾಹಿತಿಯನ್ನು ಗಾಂಧೀಜಿ ಬಯೋಗ್ರಾಫರ್ ರಾಮಚಂದ್ರ ಗುಹಾ ಬರೆದಿರುವ ಪುಸ್ತಕದಲ್ಲೂ ಕೂಡ ನಮೂದಿಸಲಾಗಿದೆ. ಗಾಂಧಿ ಹಾಗೂ ಸುಶೀಲಾ ನಾಯರ್ ಅವರನ್ನ ಸಂಬಂಧಪಟ್ಟ ಹಾಗೆ ಗಾಂಧಿ ಮೊಮ್ಮಗ ರಾಮಮೋಹನ್ ಗಾಂಧಿ BBC ನ್ಯೂಸ್ಗೆ ಕೊಟ್ಟಿರುವ ಸಂದರ್ಶನ ಇದು, ಒಮ್ಮೆ ನೀವು ಕೂಡ ಕೇಳಿಸಿಕೊಳ್ಳಿ. उन्होंने वो रिश्ता तोड़ दिया क्योंकि उन्होंने लगा कि ये रिश्ता अगर बहुत जारी रखा जाए तो इससे और तकलीफें हो सकती हैं. 5-6 महीने तक वो रिश्ता चला, उसके बाद उन्होंने वो रिश्ता तोड़ दिया. कस्तूरबा को इसकी जानकारी थी, वो इस रिश्ते के बारे में अब जानकारी कब मिली, बाद में तो जरूर थी क्योंकि गांधी जी ने तो उसके बारे में लिखा और पब्लिक की भी बात की. ಇಂತಹ ಕೆಟ್ಟ ಕೆಲಸದಿಂದ ಗಾಂಧಿಯನ್ನ ತುಂಬಾ ಜನ ವಿರೋಧಿಸುತ್ತಾರೆ. ಗಾಂಧಿ ಹತ್ರ ಪ್ರಾರಂಭದಿಂದ ಕೆಲಸ ಮಾಡ್ತಿದ್ದ ನಿರ್ಮಲಾ ಕುಮಾರ್ ಬೋಸ್ ಅನ್ನೋ ವ್ಯಕ್ತಿ ಗಾಂಧಿ ಅವರನ್ನ ಹೇಳ್ತಾರೆ, ನೀವು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಹೇಳಿ, ಇಂತಹ ಜಾಗದಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಕೆಲಸವನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ಗಾಂಧಿ ಮಾತ್ರ ಯಾರು ಏನೇ ಹೇಳಿದ್ರು ಕೂಡ ತನ್ನ ಸೆಕ್ಸ್ ಪ್ರಯೋಗವನ್ನ ಸ್ಟಾಪ್ ಮಾಡೋದಿಲ್ಲ. ಹೆಂಡತಿ ಕಸ್ತೂರಿಬಾ ತೀರಿ ಹೋದ ನಂತರ ಈ ಪ್ರಯೋಗಗಳು ಮತ್ತಷ್ಟು ಹೆಚ್ಚಾಗತ್ತೆ. ಹೆಣ್ಣು ಮಕ್ಕಳ ಜೊತೆ ನಗ್ನವಾಗಿ ಮಲ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಂಗಸರ ಜೊತೆ ನಗ್ನವಾಗಿ ಮಲಗಿದಾಗ ಟೆಂಪ್ಟ್ ಆಗದೆ ತನ್ನನ್ನು ತಾನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ತಾರೆ. ಈ ಪ್ರಯೋಗಕ್ಕೆ ಸಂಬಂಧದಲ್ಲಿ ಮೊಮ್ಮಗಳಾದ 18 ವರ್ಷದ ಮನುವಣ್ಣ ತನ್ನ ಮೊಮ್ಮಗನ ಹೆಂಡತಿಯಾದ 19 ವರ್ಷದ ಅಬಳರನ್ನ ಆಯ್ಕೆ ಮಾಡ್ಕೋತಾರೆ. ನೀವು ಗಾಂಧಿಗೆ ಸಂಬಂಧಿಸಿದ ಫೋಟೋಗಳನ್ನ ನೋಡಿದ್ರೆ ಅವರು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ರು, ಇವರಿಬ್ಬರ ಮೇಲೆ ಕೈ ಹಾಕಿಕೊಂಡು ಹೋಗ್ತಾ ಇದ್ರು. ಇವರಿಬ್ಬರೇ ಆ ಮನು ಹಾಗೂ ಅಬ, ಇವರಿಬ್ಬರು ಗಾಂಧಿ ಸಾಯವರೆಗೂ ಅವರ ಜೊತೆಗಿದ್ರು. ಈ ಹೆಣ್ಣು ಮಕ್ಕಳನ್ನ ಗಾಂಧಿ ತನ್ನ ಊರುಗೋಲುಗಳು ಅಂತ ಹೇಳ್ಕೊತಿದ್ರು. ಇವರು ಗಾಂಧಿಯನ್ನ ಎಷ್ಟರ ಮಟ್ಟಕ್ಕೆ ನಂಬಿದ್ರು ಅಂದ್ರೆ ಅವರು ಏನು ಹೇಳಿದ್ರು ಅದರ ಹಿಂದೆ ಒಂದು ಅರ್ಥ ಇರತ್ತೆ ಅನ್ಕೊಂಡು ಗಾಂಧಿ ಏನು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಮಾಡ್ತಿದ್ರು. ಹೀಗೆ 73 ವರ್ಷದ ಗಾಂಧಿ 19 ವರ್ಷದ ಇವರ ಜೊತೆ ನಗ್ನವಾಗಿ ಮಲಗ್ತಿದ್ರು. ಇದೆಲ್ಲ ಯಾಕೆ ಅಂತ ಗಾಂಧಿ ಅವರನ್ನ ಕೇಳಿದ್ರೆ
ಬ್ರಹ್ಮಚಾರಿಗೋಸ್ಕರ ಅಂತ ಹೇಳ್ಕೊತಿದ್ರು. ಇದು ಯಾವ ತರಹದ ಬ್ರಹ್ಮಚಾರ್ಯ ಅಂತ ಊಹೆ ಮಾಡ್ಕೋತಿರೋ ಅದನ್ನ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಬ್ರಹ್ಮಚಾರ್ಯ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ಪಾಲನೆ ಮಾಡಿಕೊಂಡು ಬರ್ತಿದ್ದಾರೆ, ಆದ್ರೆ ಯಾರು ಕೂಡ ಈ ರೀತಿಯ ಪ್ರಯೋಗಗಳನ್ನ ಮಾಡಲಿಲ್ಲ. ನಿನ್ನ ನಿಗ್ರಹವನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೆಣ್ಣು ಮಕ್ಕಳ ಜೊತೆ ಮಲಗೋದು, ಅವರ ಕೈಯಲ್ಲಿ ಮಸಾಜ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ಇದು ಯಾವ ವಿಧವಾದ ಬ್ರಹ್ಮಚಾರ್ಯ ಅನ್ನೋದು ಆ ಮಹಾತ್ಮ ಗಾಂಧಿ ಅವರನ್ನ ಗೊತ್ತು. ಇಂದು ಈ ಕೆಲಸವನ್ನ ಯಾರಾದರೂ ಮಾಡಿದ್ರೆ ಜೈಲು ಕಂಬಿ ಹಿಂದೆ ಹೋಗೋದು ಗ್ಯಾರಂಟಿ. ಪಟೇಲ್ರಂತಹ ಘನ ವ್ಯಕ್ತಿ ಒಂದು ದಿನ ಗಾಂಧಿ ಅವರನ್ನ ಹೇಳ್ತಾರೆ, ನೀವು ಮಾಡ್ತಾ ಇರೋದು ತಪ್ಪು ಅಂತ. ಅದಕ್ಕೆ ಗಾಂಧಿ ಉತ್ತರ ಏನಿತ್ತು ಗೊತ್ತಾ, ನಾನು ಮನು ಜೊತೆ ಮಾಡ್ತಾ ಇರೋದು ಅದು ನನ್ನ ನೈತಿಕ ಕರ್ತವ್ಯ ಅಂತ ಹೇಳಿಕೊಳ್ತಾರೆ. ಇದಕ್ಕಾಗಿನೇ ಅವತ್ತಿನ ಟ್ರಾವೆನ್ಕೋರ್ ಪ್ರೈಮ್ ಮಿನಿಸ್ಟರ್ ಗಾಂಧಿ ಅವರನ್ನ ಅತ್ಯಂತ ಪ್ರಮಾದಕವಾದ ಲೈಂಗಿಕ ಹುಚ್ಚ ಅಂತ ಹೇಳ್ತಾರೆ. ಇವೆಲ್ಲ ನಾವು ಪುಸ್ತಕದಲ್ಲಿ ಓದಿದೆ ಇರೋ ಕರಾಳ ಸತ್ಯಗಳು. ಗಾಂಧಿ ಮಾಡಿರುವ ತನ್ನ ಸೆಕ್ಸ್ ಪ್ರಯೋಗಗಳ ಬಗ್ಗೆ ಗಾಂಧಿ ಪರ್ಸನಲ್ ಸೆಕ್ರೆಟರಿ ಆಗಿದ್ದ ಪ್ಯಾರಲಾಲ್ ನಾಯರ್ಗೆ ಬರೆದಿದ್ದ ಪತ್ರದಲ್ಲಿ ಇದೆ. ಅಷ್ಟೇ ಅಲ್ಲ, ಗೌರ್ಮೆಂಟ್ ಅಪ್ರೂವ್ ಮಾಡಿರುವ ಸಂಪೂರ್ಣ ಗಾಂಧಿ ವಾಂಗ್ಮೈ ಅನ್ನೋ ಪುಸ್ತಕದಲ್ಲಿ ಕೂಡ ಉಲ್ಲೇಖವಿದೆ. ಈ ಡೈರಿಯಲ್ಲಿರುವ ಕೆಲ ಮಾಹಿತಿಯನ್ನ ಇಂಡಿಯಾ ಟುಡೇ ಮ್ಯಾಗಜಿನ್ ಪ್ರಿಂಟ್ ಮಾಡುತ್ತೆ. ಗಾಂಧಿ ಮಾಡಿದ ಈ ಎಲ್ಲ ಸೆಕ್ಸ್ ಪ್ರಯೋಗವನ್ನ ಹತ್ತಿರದಿಂದ ನೋಡಿದ್ದು ಮಾತ್ರ ಆರ್ ಪಿ ಪರಶುರಾಮ್. ಗಾಂಧಿ ಆಸೆಗಳಿಗೆ ಒಪ್ಪಿ ಈತ ಗಾಂಧಿ ಹತ್ತಿರ ಕೆಲಸಕ್ಕೆ ಸೇರಿಕೊಳ್ತಾರೆ. ಆಶ್ರಮದಲ್ಲಿ ಟೈಪಿಸ್ಟ್ ಆಗಿ ಪರ್ಸನಲ್ ಸೆಕ್ರೆಟರಿಯಾಗಿ ಗಾಂಧಿ ಬಳಿ 2 ವರ್ಷ ಕೆಲಸ ಮಾಡಿದ ನಂತರ ಗಾಂಧಿ ಮಾಡಿದ ಕೆಲಸ ಹಿಡಿಸದೆ ಅಲ್ಲಿಂದ ಕೆಲಸ ಬಿಡ್ತಾರೆ. ಕೆಲಸ ಬಿಡುವ ಮುನ್ನ ಗಾಂಧಿ ಆಶ್ರಮದಲ್ಲಿ ಹೆಣ್ಣು ಮಕ್ಕಳ ಜೊತೆ ಹೇಗಿರ್ತಾರೆ ಅಂತ 16 ಪುಟಗಳ ಲೆಟರ್ ನ ಬರೀತಾರೆ. ಇದು ಕೂಡ ಗೂಗಲ್ ನಲ್ಲಿ ಲಭ್ಯವಿದೆ. ಗಾಂಧಿ ಮೇಕೆ ಹಾಲನ್ನ ಕುಡಿತಾ ಇದ್ರು, ಹಣ್ಣು ಹಂಪಲುಗಳನ್ನ ಸೇವಿಸ್ತಿದ್ರು ಅನ್ನೋದು ಪುಸ್ತಕದಲ್ಲಿ ನಮೂದಿಸಿದ್ದಾರೆ. ಆದ್ರೆ ಇಂತಹ ಅನೇಕ ಸತ್ಯಾಂಶಗಳನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಗಾಂಧಿ ಬಗ್ಗೆ ತುಂಬಾ ಜನಕ್ಕೆ ಒಂದು ಮುಖ ಮಾತ್ರ ಗೊತ್ತು, ಗಾಂಧಿ ತುಂಬಾ ಮುಂದಾಲೋಚನೆ ಇರೋ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಏನಿಲ್ಲ. ಕಸ್ತೂರಿ ಬಗ್ಗೆ ಆರೋಗ್ಯ ಹದಗೆಟ್ಟಿದಾಗ ಡಾಕ್ಟರ್ ಅವರನ್ನ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಕೆಗೆ ಲೇಟೆಸ್ಟ್ ಏಲಿಯನ್ ಮೆಡಿಸಿನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗಾಂಧಿ ಕಸ್ತೂರಿಬಾ ಅವರನ್ನ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡೋದನ್ನ ಸ್ಟಾಪ್ ಮಾಡ್ತಾರೆ. ಇದರಿಂದಾಗಿ ಕಸ್ತೂರಿಬಾ ಕೆಲ ದಿನಗಳಲ್ಲಿ ನಿಧನರಾಗ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಗಾಂಧಿ ಮಾಡಿರುವ ತಪ್ಪುಗಳು. ಆದ್ರೆ ತುಂಬಾ ಜನಕ್ಕೆ ಈ ತಪ್ಪುಗಳ ಬಗ್ಗೆ ಗೊತ್ತಿಲ್ಲ. ಜಾತ್ಯತೆಯನ್ನ ಬುಡ ಸಮೇತ ಕಿತ್ತಾಕ್ಬೇಕಂತ ನಮಗೆ ಹೇಳಿದ ಗಾಂಧಿ, ಅಗ್ನಿ ಭೋಜರಾಜ ಅನ್ನೋ ವ್ಯಕ್ತಿ ಮಂತ್ರಿ ಆದಾಗ ಅದನ್ನ ವಿರೋಧ ಮಾಡ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಕಾಂಗ್ರೆಸ್ ನಿಂದ ತೆಗೆದುಹಾಕಿದ್ದು ಇದೇ ಗಾಂಧಿ. ಪಟೇಲ್ರನ್ನ ಪಕ್ಕಕ್ಕಿಟ್ಟು ನೆಹರು ಅವರನ್ನ ಪ್ರಧಾನಿ ಮಾಡಿದ್ದು ಇದೇ ಗಾಂಧಿ. ಇದರಿಂದಾಗಿ ನೆಹರು ಮಾಡಿದ ಘನ ಕಾರ್ಯಗಳು ಅಷ್ಟಿಷ್ಟಲ್ಲ. ಪಾಕಿಸ್ತಾನದವರು ಕಾಶ್ಮೀರವನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಕ್ಕೆ ನಾವು ಕೊಡಬೇಕಾಗಿದ್ದ 55 ಕೋಟಿ ದುಡ್ಡನ್ನ ಕೊಡಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿತ್ತು. ಆದ್ರೆ ಅದು ಅಸಾಧ್ಯ. ಪಾಕಿಸ್ತಾನದ ದುಡ್ಡನ್ನ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಸರ್ಕಾರದ ವಿರುದ್ಧ ನಿರ್ಧಾರ ತೆಗೆದುಕೊಂಡ ವ್ಯಕ್ತಿ ಅಂದ್ರೆ ಅದು ಗಾಂಧಿಯವರೇ ಆಗಿದ್ರು. ನಮ್ಮ ದೇಶ 3 ಭಾಗ ಆಗೋದಕ್ಕೆ ಕಾರಣ ಗಾಂಧಿ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರಂತಹ ಎಷ್ಟೋ ಜನ ಕ್ರಾಂತಿಕಾರಿಗಳನ್ನ ಗಲ್ಲು ಶಿಕ್ಷೆ ತಪ್ಪಿಸುವ ಅವಕಾಶ ಗಾಂಧಿಗಿದ್ರು ಕೂಡ ಅದನ್ನ ತಪ್ಪಿಸದೆ ಪರೋಕ್ಷವಾಗಿ ಈ ಕ್ರಾಂತಿಕಾರಿಗಳ ಸಾವಿಗೆ ಕಾರಣವಾಗಿದ್ದು ಇದೇ ಗಾಂಧಿನೇ. ವಿಪರ್ಯಾಸ ಅಂದ್ರೆ ಈ ತಪ್ಪುಗಳೆಲ್ಲ ನಾವು ಓದುವ ಯಾವ ಪುಸ್ತಕದಲ್ಲೂ ಕೂಡ ನಮೂದಿಸಲೇ ಇಲ್ಲ. ಸ್ನೇಹಿತರೆ, ಗಾಂಧಿ ಕೆಲವೊಂದು ಒಳ್ಳೆ ಕೆಲಸ ಮಾಡಬಹುದು, ಆದ್ರೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರು ತುಂಬಾ ಜನ ಇದ್ದಾರೆ. ಹಾಗಿದ್ದಾಗ ಇಂತಹ ವ್ಯಕ್ತಿನ ನಾವು ಹೇಗೆ ಆದರ್ಶವಾಗಿ ತೆಗೆದುಕೊಳ್ಳಬೇಕು ಅನ್ನೋದನ್ನ ನೀವೇ ಒಮ್ಮೆ ಯೋಚಿಸಿ. ಅಂಬೇಡ್ಕರ್ ಹೇಳ್ತಾರೆ, ಭಾರತದ ಇತಿಹಾಸದಲ್ಲಿ ಗಾಂಧಿ ಒಂದು ಭಾಗ ಅಷ್ಟೇ ವಿನಃ ಇತಿಹಾಸವನ್ನ ಸೃಷ್ಟಿ ಮಾಡಿದ ವ್ಯಕ್ತಿ ಅಲ್ಲ ಅಂತ. ಇಂತಹ ಗಾಂಧಿಗೆ ಮಹಾತ್ಮ ಅನ್ನೋ ಬಿರುದು ಪಡೆಯುವ ಅರ್ಹತೆ ನಿಜವಾಗ್ಲೂ ಇದೆಯಾ? ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನನ್ನ ದೃಷ್ಟಿಕೋನದಲ್ಲಿ ಗಾಂಧಿ ಒಬ್ಬ ರಾಜಕಾರಣಿ ವ್ಯಕ್ತಿ ಅಷ್ಟೇ, ಆದ್ರೆ ಮಹಾತ್ಮ ಅಲ್ಲ. ನಾಥೂರಾಮ್ ಘೋಡ್ಸೆ ಗಾಂಧಿಯನ್ನ ಹತ್ಯೆಗೆದು ಅವರು ತಪ್ಪು ಮಾಡಿದ್ರು ಅಂತಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ನಾಥೂರಾಮ್ ಘೋಡ್ಸೆ ಗಾಂಧಿಯನ್ನ ಕಾರಣವಿಲ್ಲದೆ ಹತ್ಯೆ ಮಾಡಿಲ್ಲ. ನಾನು ಯಾಕೆ ಗಾಂಧಿಯನ್ನ ಶೂಟ್ ಮಾಡಿದ್ದೇನೆ ಅನ್ನೋದನ್ನ ಸ್ಪಷ್ಟ ವಿಚಾರ ಅವರಿಗಿತ್ತು. ಇನ್ನು ಸ್ವಲ್ಪ ಮುಂಚೆನೆ ಶೂಟ್ ಮಾಡಿದ್ರೆ ನೆಹರು ಬದಲು ಪಟೇಲ್ ಜಿ ದೇಶದ ಮೊದಲ ಪ್ರಧಾನಿ ಆಗ್ತಿದ್ರು. ನಮ್ಮ ದೇಶದ ಚಿತ್ರಣ ಇನ್ನೂ ಉತ್ತುಂಗಕ್ಕೇರ್ತಿತ್ತು ಅಂತ ಹೇಳ್ತಾ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.